ನೂತನ ವರ್ಷದ ಶುಭಾಶಯಗಳು ತಮಗೆಲ್ರಿಗೂ. ನಾನು ಹೆಚ್ಚು ಕಾಣಿಸ್ಕೊಳ್ತಾ ಇರಲಿಲ್ಲ ಅನ್ನುವ ವಿಚಾರ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳಿ ಹೇಳ್ತಾರೆ. ವಯಸ್ಸಿನ ಬಗ್ಗೆ ನಮಗೆಲ್ರಿಗೂ ಅರಿವಿರಬೇಕು. 90ರಲ್ಲಿ ನಾವು 50 ವರ್ಷದವರ ತರಹ ನಟನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ವಯಸ್ಸಿಗೆ ಗೌರವ ಕೊಟ್ಟು ನಾನು ಕ್ರಮೇಣ ಈ ಸಾರ್ವಜನಿಕ ಜೀವನದಿಂದ ಹಿಂಜರಿತಾ ಇದ್ದೀನಿ. ಮೈಸೂರು ಬೆಂಗಳೂರು ಹೈವೇಗೆ ಒಂದು ಹೆಸರನ್ನು ಇಡಬೇಕಂತ ಪತ್ರ ಕೂಡ ಬರೆದಿದ್ರಿ. ಸೊ ಬೇರೆ ಬೇರೆ ಹೆಸರುಗಳು ಕೂಡ ರೈಸ್ ಆಗ್ತಾ ಇದೆ, ಬೇರೆ ಬೇರೆ ಹೆಸರುಗಳು ಬರ್ತಾ ಇದೆ ಸರ್. ನಮ್ಮ ಒಟ್ಟಾರೆ ಅಭಿಪ್ರಾಯ ಸರ್, ಈ ಬಗ್ಗೆ ಹೇಗೆ ಕನ್ವಿನ್ಸ್ ಮಾಡ್ತೀರಿ ಗೌರ್ಮೆಂಟ್ಗೆ? ನಾಲ್ಮಡಿ ಕೃಷ್ಣರಾಜ ಒಡೆಯರವರು ಈ ದೇಶ ಕಂಡಂತ ಅಭೂತಪೂರ್ವಕವಾದಂತ ಒಬ್ಬ ಮಹಾರಾಜರು. ಜನಸೇವೆಯೇ ತಮ್ಮ ಜೀವನದ ಮುಖ್ಯ ಗುರಿಯಾಗಿ ಇಟ್ಕೊಂಡು ಹಳೆಯ ಮೈಸೂರಿನ ಭಾಗಕ್ಕೆ ಅವರ ಕೊಡುಗೆ ಅಪಾರ. ಅದನ್ನು ಗಮನದಲ್ಲಿಟ್ಕೊಂಡು ಈ ಮೈಸೂರು ಬೆಂಗಳೂರು ಹೈವೇ, ಅದಕ್ಕೆ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನು ಇಡಬೇಕು ಹಾಗೆ ಅಂಥೇಳಿ ನಾನು ಒಂದು ಸೂಚನೆಯನ್ನು ಕೇಂದ್ರದ ಸಚಿವರಾದಂಥ ನಿತಿನ್ ಗಡ್ಕರಿಯವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ್ ಬೊಮ್ಮಾಯಿ ಅವರಿಗೆ ಸಲ್ಲಿಸಿದ್ದೇನೆ. ಅವರು ಸಕಾರಾತ್ಮಕವಾಗಿ ಇದಕ್ಕೆ ಪ್ರತಿಕ್ರಿಯಿಸ್ತಾರೆ ಹಾಗೆ ಅಂಥೇಳಿ ನನಗೆ ನನ್ನ ಆಶೆ ಇದೆ. ವಿಚಾರ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾರಂಥದ್ದು ಒಕ್ಕಲಿಗ ಪ್ರಮುಖ ನಾಯಕರು ಕೂಡ ಈಗ ತೆಗೆದುಕೊಂಡ ನಿರ್ಧಾರ ಒಕ್ಕಲಿಗರ ಮೀಸಲಾತಿಗೆ ಕನ್ನಡರಷ್ಟು ಕೊಡಬೇಕು ಅನ್ನೋದು ಆಗ್ರಹ ಇರುವಂಥದ್ದು. ಅದಕ್ಕೆ ತಾವು ಏನ್ ಹೇಳ್ತೀರಿ ಸರ್? ಮೀಸಲಾತಿ ವಿಚಾರ ಸಂಬಂಧಪಟ್ಟಂತೆ ಒಕ್ಕಲಿಗರಿಗೆ 12% ಮೀಸಲಾತಿ ಕೊಡಬೇಕನ್ನುವಂಥದ್ದು, ಈ ಬಗ್ಗೆ ಸ್ವಾಮೀಜಿಗಳು ಕೂಡ ತಮ್ಮ ಸಮುದಾಯ ಸ್ವಾಮೀಜಿಗಳು ಕೂಡ ಹೇಳಿದ್ರು ಉಗ್ರ ಓಟ ಮಾಡಬೇಕಾಗುತ್ತೆ ಸರ್. ಇನ್ನು ಸರ್ಕಾರಕ್ಕೆ ಸಲಹೆ ಏನ್ ಕೊಡ್ತೀರ ಅಥವಾ ಏನ್ ಹೇಳ್ತೀರಿ ಅಪಕ್ಷ ಪಟ್ಟಿರಿ? ನಾನು ಕೇಳಿದಾಗ ಸಲಹೆ ಕೊಡ್ತೀನಿ, ಆದರೆ ಮೇಲೆ ಬಿದ್ದು ನಾನು ಸಲಹೆ ಕೊಡೋದಕ್ಕೆ ಹೋಗುದು. ಅಭಿಪ್ರಾಯ ಎಲ್ಲಿ ಪ್ರಸ್ತುತವೋ ಅಲ್ಲಿ ನಾನು ಹೇಳ್ತೀನಿ ಸರ್. ಒಂದು ವಿಚಾರ, ಈಗ ಬಿಜೆಪಿಯ ನಾಯಕರು ಹಳೆ ಮೈಸೂರು ಭಾಗದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ನಿಮಗೆ ಇನ್ವೈಟ್ ಮಾಡಿದ್ರೆ ಆ ಪಕ್ಷದ ವೇದಿಕೆಗಳೇನಾದ್ರೂ ಕಾಣಿಸ್ಕೊಳ್ತೀರಾ ಅಥವಾ ಇಲ್ವೇ ಇಲ್ವಾ? ಅದು ಬಂದಾಗ ಒಂದು ತೀರ್ಮಾನ ಮಾಡ್ತೀನಿ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಕಟ್ಟುವಂಥ ಕಾನ್ಸೆಪ್ಟ್ ಇದೆ ಬಿಜೆಪಿ, ಬಹಳ ವರ್ಷಗಳ ಕಾಲ ಆಗಿರಲಿಲ್ಲ. ಎಲ್ಲೋ ಒಂದು ಕಡೆ ಜನತಾ ಪರಿವ ಅದರಲ್ಲೂ JDSರ ಮತವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ಒಂದು ಸ್ಟ್ರಾಟಜಿ ಮಾಡ್ತಿದೆ ಬಿಜೆಪಿ. ಸೊ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ಬೋದು ಅಂತ ಹಳೆ ಮೈಸೂರು ಭಾಗದಲ್ಲಿ? ಪ್ರಯತ್ನಗಳು ನಡೀತಾ ಇವೆ. ಮುಂದಿನ ದಿವಸಗಳಲ್ಲಿ ಆ ಪ್ರಯತ್ನಗಳು ಎಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣ್ತಿದೆ ಅಂತೇಳಿ ಅದು ನೋಡಬೇಕಾಗಿದೆ. ಏನಾದರೂ ಕೂಡ ವರಿಷ್ಠರು ಸಲಹೆ ಕೊಟ್ಟಿದ್ದಾರೆ ಯಾವ ರೀತಿ ಹೋದ್ರೆ ಒಳ್ಳೆಯದು, ಆ ರೀತಿಯಾಗಿ ಪಕ್ಷದ ನಾಯಕರು ಸಲಹೆಗಳೇ ಕೊಟ್ಟಿದ್ದಾರೆ ಸರ್ ತಾವು ಈ ಭಾಗದಲ್ಲಿ? ಇಲ್ಲ, ಯಾರಾದರೂ ಕೇಳಿದ್ರು ಸಲಹೆ ಕೊಡ್ತೀನಿ, ಮೇಲ್ ಬಿದ್ದು ಸಲಹೆ ಕೊಡಕ್ಕೆ ಹೋಗೋದಿಲ್ಲ ಸರ್. ಹಳೆ ಮೈಸೂರು ಭಾಗದಲ್ಲಿ ನಿಮ್ಮನ್ನು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿಲ್ಲ ಅನ್ನೋದು ಕಡೆಗಣಿಸಲಾಗ್ತಾ ಇದೆ ಅನ್ನೋದು ಚರ್ಚೆ ನಡೀತಾ ಇದೆ ಸರ್. ಇಲ್ಲ, ನಾನೇ ರಿಟೈರ್ ಆಗ್ತಾ ಇರುವಾಗ ಕಡೆಗಣಿಸುವ ಪ್ರಶ್ನೆನೇ ಉದ್ಭವಿಸುವುದಿಲ್ಲ. ನಾನೇ ಸ್ವಯಂ ಪ್ರೇರಿತನಾಗಿ ತೆರೆಯ ಮರೆಗೆ ಹೋಗಬೇಕು ಅಂತ ನಾನು ಉದ್ದೇಶಿಸಿರುವಾಗ ಕಡೆಗಣಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆ, ಯಾಕಂದ್ರೆ ಅವರು ಪೆನ್ಷನ್ ಕೊಡೋದಿಲ್ಲ, ಅದಕ್ಕೋಸ್ಕರ ಗಮನಕ್ಕೆ ತರಲಿಲ್ಲ ಸರ್. ಇದು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಕಟ್ಟು ಪ್ರಯತ್ನ ಆಗ್ತದೆ, ಆದರೆ ಇಲ್ಲಿ ಭಾವನಾತ್ಮಕ ವಿಚಾರ ಒಂದು ಕಡೆ ಇದೆ, ಡೆವಲಪ್ಮೆಂಟ್ ಕಾರ್ಡ್. ಸೊ ಈ ಭಾಗದಲ್ಲಿ ಈ ಪಕ್ಷ ಬಿಜೆಪಿ ಹೊಸದಾಗಿ ಕಟ್ಟಬೇಕು ಅಂದರೆ ದೊಡ್ಡ ಮಟ್ಟದಲ್ಲಿ ವಿಸ್ತಾರ ಆಗಬೇಕು ಅಂದರೆ ಯಾವ ಕಾರ್ಡನ್ನು ಯಾವ ವಿಚಾರ ಇಟ್ಟುಕೊಂಡು ಹೋದರೆ ಒಳ್ಳೆಯದು ಅಂತ ಅನ್ಸುತ್ತೆ? ಯಾರು ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದಾರೆ ಅವರಿಗೂ ತೀರ್ಮಾನ ಮಾಡಿ. ನಾನು ಸಕ್ರಿಯವಾಗಿ ರಾಜಕಾರಣದಲ್ಲಿಲ್ಲ, ಆದ್ದರಿಂದ ನನ್ನ
ನಾನು ಅದರ ಬಗ್ಗೆ ಹೆಚ್ಚು ಗಮನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ.